ಇನ್ನು ಇದೇ ಟ್ರಾಫಿಕ್ ಜಾಮ್ ವಿಚಾರ ಏನಾಯಿತು ಅಂತಂದ್ರೆ ಟಿ ಸಿಗೆ ಈಗ ಡಿಪೋಗಳಲ್ಲಿ ಡೀಸೆಲ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಪೆಟ್ರೋಲ್ ಬಂಕಿಗೆ ಹೋಗಿ ತುಂಬಿಸ್ಕೊಳ್ತಾ ಇತ್ತು ಅದು ಇನ್ನೊಂದು ರೀತಿಯಾದಂಥ ಜಾಮ್ ಆಗ ಶುರುವಾಗಿತ್ತು ಸೊ ಇದನ್ನ ಪಬ್ಲಿಕ್ ಟಿವಿ ನಿರಂತರವಾಗಿ ನಿನ್ನೆ ಸುದ್ದಿಯನ್ನ ಪ್ರಸಾರ ಮಾಡಿದ್ರು ಅದರ ಪರಿಣಾಮ ಈಗ ಒಂದು ಇಂಪ್ಯಾಕ್ಟ್ ಏನು ಅಂದ್ರೆ ಬಿ ಬಿಎಂಟಿಸಿ ಟಿ ಸಿ ಬಸ್ಗಳಿಗೆ ಬಂಕ್ಗಳಿಂದ ಡೀಸೆಲ್ ವಿಚಾರ ಏನಿದೆ ಅದು ಬೆಂಗಳೂರು ಹೊರವಲಯದ ಬಂಕ್ಗಳ ಪಟ್ಟಿಯನ್ನ ಈಗ ಸರ್ಕಾರ ಮಾಡಿಕೊಂಡಿದೆ ಬಂಕ್ಗಳಲ್ಲಿ ಡೀಸೆಲ್ ಹಾಕ್ಸೋಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಬಟ್ ಈ ಸರ್ಕಾರದವರು ಒಂದ್ ಕಡೆಗೆ ಹೇಳ್ತಾ ಇಲ್ಲ ಯಾಕೆ ಡಿಪೋಗಳಲ್ಲಿ ಕೊರತೆ ಆಯ್ತು ಯಾಕೆ ಎಷ್ಟು ದುಡ್ಡನ್ನ ಬಾಕಿ ಉಳಿಸ್ಕೊಂಡಿದ್ದೀರಾ ಎಷ್ಟು ಕೊಡ್ಬೇಕಾಗಿದೆ ಈಗ ಎಲ್ಲ ಇನ್ಮೇಲೆ ಪ್ರತಿ ಬಾರಿಯೂ ಕೂಡ ಪೆಟ್ರೋಲ್ ಬಂಕ್ಗಳಿಂದ ಹಾಕ್ಸ್ಕೊಳ್ಬೇಕಾ ಅಥವಾ ಅದರಲ್ಲಿ ಇನ್ನೇನಾದರೂ ಬೇರೆ ರೀತಿಯಂತದ್ದು ಏನಾದರೂ ಇದೆಯಾ ಗೊತ್ತಿಲ್ಲ ಈಗ ಸಾರಿಗೆ ಸಚಿವರಾಗಿರುವಂತ ರಾಮುಲು ಅವರು ವಿಚಾರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಿ ಸಿ ಅಲ್ಲಿ ಮತ್ತೆ ಸಮಸ್ಯೆ ಶುರುವಾಗಿದೆ ಬಿ ಎಂ ಟಿ ಸಿ ಡಿಪ್ಪೊಗಳಿಗೆ ಡೀಸೆಲ್ ಸಪ್ಲೈ ಮಾಡ್ತಿದ್ದಂಥ ರೀಟೇಲರು ಡೀಸೆಲ್ನ ಡಿಪೋಗಳಿಗೆ ಸಪ್ಲೈ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಸಾರಿಗೆ ಸಚಿವ ನನ್ನ ಜೊತೆ ಇದ್ದಾರೆ ಸರ್ ನಮಸ್ತೆ ಆಲ್ಮೋಸ್ಟ್ ಇವತ್ತಿಗೆ ನಾಲ್ಕನೇ ದಿವಸ ಡೀಸೆಲ್ನ ಬಂಕ್ಗಳಿಗೆ ಅಂದರೆ ನಿಮ್ಮ ಡಿಪೋ ಬಂಕ್ಗಳಿಗೆ ಸಪ್ಲೈ ಮಾಡೋದು ಸ್ಟಾಪ್ ಮಾಡಿರುವಂಥದ್ದು ಈಗ ಡಿಪೋಗಳಲ್ಲಿ ಇನ್ನು ನಾಲ್ಕು ದಿವಸಕ್ಕಾಗುವಷ್ಟು ಸ್ಟಾಕ್ ಇದೆ ಅಂತ ಎಮ್ ಡಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಾಲ್ಕು ದಿನದ ನಂತರ ಏನು ಸರ್ ನಾನು ಬಹಳ ಸ್ಪಷ್ಟನೆ ಸ್ಪಷ್ಟನೆ ಪಡಿಸ್ತೀನಿ ನಮ್ಮ ಬಿ ಎಮ್ ಟಿ ಸಿಯಲ್ಲಿ ಆಗಿರ್ಬೋದು ಬೇರೆ ನಾಲ್ಕು ನಿಗಮಗಳಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಅಂತೂ ಇಲ್ಲ ಯಾಕಂದರೆ ನಮಗೆ ರೀಟೇಲಲ್ಲಿ ಏನು ರೇಟ್ ಇದೆ ಹೋಲ್ಸೇಲಲ್ಲಿ ಏನು ರೇಟ್ ಇದೆ ಅಂತೇಳಿ ತಮ್ಮೆಲ್ಲರುಗೂ ಗೊತ್ತಿರೋಂಥ ವಿಚಾರ ನಮಗೆ ಕೇವಲ ಬಿ ಎಮ್ ಟಿ ಸಿದಲ್ಲೇ ಹತ್ತತ್ರ ಒಂದು ದಿನಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹತ್ತತ್ರ ಉಳಿಸ್ತೀವಿ ನಮಗೇನು ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ ಇದಕ್ಕಿಂತ ಮುಂಚೆ ನಮಗೆ ಹೋಲ್ಸೇಲಲ್ಲಿ ಸಪ್ಲೈ ಆಗ್ತಿತ್ತು ನಮ್ಮ ಎಲ್ಲ ಡಿಪೋಗಳಿಗೆ ಹೋಲ್ಸೇಲಲ್ಲಿ ಸಪ್ಲೈ ಆಗೋಂಥ ಟೈಮಲ್ಲಿ ಯಾವುದೇ ಸಮಸ್ಯೆ ಇದ್ದಿಲ್ಲ ನಮಗೆ ಸಮಸ್ಯೆಲ್ಲ ಏನಾಗ್ತಾಯಿದೆ ಅಂದರೆ ರೇಟ್ ವೇರಿಯೇಷನ್ ಒಂದು ರೇಟ್ ವೇರಿಯೇಷನ್ ಅಂದ್ರೆ ಈಗ ಹೋಲ್ಸೇಲಿಗೆ ಓಲ್ಸೇಲಿಗೆ ರೀಟೇಲ್ಗೆ ಸುಮಾರಿಗೆ ಹತ್ತತ್ರ ನಮಗೆ ಮೂವತ್ತು ಮೂವತ್ತೆರಡು ರೂಪಾಯಿ ಹತ್ತತ್ರ ಜಾಸ್ತಿ ಆಗ್ತಾಯಿದೆ ಆ ಮೂವತ್ತೆರಡು ರೂಪಾಯಿ ಒಂದು ನಿಗಮದಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅಂದರೆ ಎಲ್ಲ ನಿಗಮ ಕಳ್ಕೊಂಡು ಒಂದೂವರೆ ಕೋಟಿ ರೂಪಾಯಿ ಹತ್ತತ್ರ ಉಳಿಸ್ಬೇಕಾಗುತ್ತೆ ಅಷ್ಟೊಂದು ದೊಡ್ಡ ಮೊತ್ತವನ್ನು ನಾವು ಉಳಿಸೋಂಥ ಕೆಲಸ ಮಾಡುತ್ತಾ ಇವಾಗ ಏನು ಒಂದು ಹೊಸ ಸಮಸ್ಯೆ ಏನಾಗ್ತಾ ಅಂದರೆ ಯಾರು ಕೂಡ ಇವತ್ತು ಏನು ಹೋಲ್ಸೇಲಲ್ಲಿ ನಾವೇನು ಖರೀದಿ ಮಾಡ್ತಾ ಅಲ್ಲಿ ಜಾಸ್ತಿ ಆಗಿರ್ಕೊಂಡ್ರೆ ರಿಟೇಲಲ್ಲಿ ಏನು ಹೋಗ್ತಾ ಅವರೇ ತಂದು ನಮ್ಮ ಡಿಪೋಗಳಿಗೆ ಸಪ್ಲೈ ಮಾಡೋಂಥ ಕೆಲಸ ಆಗ್ತಾಯಿತ್ತು ಇವಾಗ ಏನಾಗ್ತಾಯಿದೆ ಅವ್ರು ಸಪ್ಲೈ ಮಾಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಸಪ್ಲೈ ಮಾಡಲಿಕ್ಕೋಸ್ಕರ ನಾವೇ ಹೋಗಿ ಅಲ್ಲಿ ರಿಟೇಲ್ಗೆ ಹಾಕ್ಸ್ಕೋಬೇಕಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಜನರಿಗೆ ಸಮಸ್ಯೆ ಆಗಬಾರ್ದು ಸೇವೆಗಳಿಗೆ ಸಮಸ್ಯೆ ಆಗಬಾರ್ದು ನಮಗೆ ಯಾವುದೇ ರೀತಿಯಲ್ಲಿ ತ್ರಾಸದಂಗೆ ನೋಡ್ಕೋಬೇಕನ್ನಂಥ ಕಾರಣದಿಂದಲೇ ಅದನ್ನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಸೇವೆಗಳಿಗೆ ಜನರಿಗೆ ಯಾವುದೇ ತೊಂದರೆ ಆಗೋಲ್ಲ ಅದನ್ನು ಏನೋ ಒಂದು ವ್ಯತ್ಯಾಸ ಅಂದರೆ ಅದನ್ನು ಏನು ಇವತ್ತು ಡೀಸೆಲ್ ಬಂಕಲ್ಲಿ ಹೋಗಿ ಹಾಕಿಸ್ಕೋಬೇಕಂತ ಇದೆ ಅದನ್ನು ಬೇರೆ ಬೇರೆ ಥರವನ್ನು ಮಾಡಿಕೊಂಡು ಮಾಡಿಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ ಇನ್ನು ಮುಂದೆ ನಮ್ಮದು ರಿಟೇಲಲ್ಲಿ ರಿಟೇಲ್ ಏನು ಬಂಕ್ಸ್ ಇದ್ದಾವೋ ಅದು ನಮ್ಮ ಇಲಾಖೆಯಲ್ಲೂ ಕೂಡ ರಿಟೇಲ್ ಬಂಕ್ಸ್ ತೆಗಿಬೇಕನ್ನಂಥ ಪ್ರಯತ್ನದಲ್ಲಿ ಚೀಫ್ ಸೆಕ್ರೆಟರಿ ಹತ್ರ ನಮ್ಮ ಅಧಿಕಾರಿಗಳ ಜೊತೆಕೊಂಡು ನಾನು ಮಾತಾಡಿ ಯಾಕಂದರೆ ಹೋಲ್ಸೇಲಲ್ಲಿ ಒಂದೊಂದು ಸಾರಿ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ರಿಟೇಲಲ್ಲಿ ಏನು ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಉದಾಹರಣೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಇದು ಬಿ ಎಮ್ ಟಿ ಸಿಯಲ್ಲೇ ಎಲ್ಲೇ ಸುಮಾರಾಗಿ ನಲ್ವತ್ತು ನಲ್ವತ್ತೈದು ಡಿಪ್ಪೊಗಳಿದ್ದಾವೆ ನಲ್ವತ್ತು ನಲ್ವತ್ತು ನಲ್ವತ್ತೆಂಟು ಡಿಪೋಗಳಿದಾವೆ ನಲ್ವತ್ತೆಂಟು ಡಿಪೋಗಳಲ್ಲಿ ಕೂಡ ನಮಗೆ ರಿಟೇಲ್ ಶಾಪ್ಗಳು ಹಾಕ್ಬೇಕಂದಂಥ ಒಂದು ಆಲ್ರೆಡಿ ನನ್ನ ಅಧಿಕಾರಿಗಳಿಗೆ ಎಮ್ ಡಿಗಳಿಗೆ ಸೂಚನೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡಿ ಸದ್ಯಕ್ಕಂತೂ ಇವತ್ತು ಇಷ್ಟೊಂದು ತೊಂದರೆ ಆಗೋಂಥ ಟೈಮಲ್ಲಿ ಕೂಡ ಯಾವುದೇ ತ್ರಾ ರೀತಿಯಲ್ಲಿ ತ್ರಾಸಾಗ್ಲಾರ್ದಂತೆ ನಾನು ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂತೆ ಸೇವೆಗೆ ತೊಂದರೆ ಆಗ್ಲಾರ್ದಂತೆ ಪ್ರಯಾಣಿಕರ ಮೇಲೆ ಹೊರ ಆಗ್ಲಾರ್ದಂತೆ ಅವ್ರು ಯಾವ ರೀತಿಯಲ್ಲಿ ಓಡಾಡ್ತಾಯಿದ್ದೆ ಆ ರೀತಿಯಲ್ಲಿ ಓಡಾಡಂಥ ವ್ಯವಸ್ಥೆ ಸಲುವಾಗಿ ಡೀಸೆಲ್ದು ಯಾವುದೇ ರೀತಿಯಲ್ಲಿ ತ್ರಾಸಾಗ್ಲಾರ್ದಂತೆ ಇವತ್ತು ನಮ್ಮ ಹತ್ರ ಏಳೆಂಟು ಲಕ್ಷ ರೂಪಾಯಿ ಏಳೆಂಟು ಲಕ್ಷ ಲೀಟ್ರ್ಗಳು ಸ್ಟಾಕ್ ಇದೆ ಇನ್ನೊಂದು ನಾಲ್ಕೈದು ದಿನ ಸ್ಟಾಕ್ ಸ್ಟಾಕಿದೆ ಇನ್ನು ಬಾಕಿ ನಾಳೆ ನಾಡದಲ್ಲಿ ಕೂಡ ಇನ್ನೂ ಸಾಕಷ್ಟು ಸ್ಟಾಕ್ಸ್ ತರಿಸ್ಕೊತ ಇದ್ದೀನಿ ಆ ಸ್ಟಾಕ್ಸ್ ತರಿಸ್ಕೊಂಡು ಅಂದರೆ ಉದಾಹರಣೆಗೆ ನಮಗೆ ಬೇ ಅಂದರೆ ಬೇರೆ ಬೇರೆ ಹೆಡ್ಸ್ ಇರ್ತಾವೆ ಆ ಹೆಡ್ಸ್ ನಾನು ಓಪನ್ ಆಗಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಒಟ್ಟು ನನಗೇನು ಸಾರ್ವಜನಿಕರಿಗೆ ಬಸ್ಸಸ್ಸಲ್ಲಿ ಪ್ರಯಾಣ ಮಾಡುವಂಥ ಯಾವುದೇ ಜನರಿಗೆ ತ್ರಾಸ ಆಗ್ಲಾರ್ದಂತೆ ಡೀಸೆಲ್ದು ಕೊರತೆ ಆಗ್ಲಾರ್ದಂತೆ ಬಸ್ಸಲ್ಲಿ ನಿಂತೋಗ್ಲಾರ್ದಂತೆ ಪ್ರಯಾಣಿಕರಿಗೆ ಸು ಸುಖ ಸು ಸುತ್ತಮವಾಗಿ ಅವ್ರ ಬಸ್ ಓಡಿಸೋಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ